हेलो एव्रिवन वीक्षकरिगेल्ल नमस्कार एस टी जे के होम रेसिपीस के स्वागत नानु श्वेता मूर्ति इवत्तोंदु स्पेशल सिंपल मनेले इरुवंत पदार्थगळन्नु उपयोगिसिकोंडु ओंदु समोसा माड्ता इद्दीनि ईरुळ्ळि समोसा इदु मक्कळिगे तुंबा इष्ट आगुत्ते तुंबा सिंपल तुंबा जास्ति इंग्रेडियंट्स उपयोगिसिल्ल नानु हागे मनेयल्ले सिगुवंत पदार्थगळन्नु उपयोगिसि माड्ता इद्दीनि बन्नि माडोण अदक्के मुंचे नीवु नम्म चानल गे सब्स्क्राइब आगिल्ल अंद्रे दयविट्टु ईगले सब्स्क्राइब आगि हागे पक्कदल्ले इरो बेल ऐकान प्रेस माडिद्रे आल अन्नो आप्शन सिगुत्ते इदन्न प्रेस माडि इट्कोंड्रे नानु अपलोड माडुवंत एल्ल वीडियो नोटिफिकेशन निमगे दोरियुत्ते इदरिंद निमगे वीडियो नोडोदक्के अनुकूल आगुत्ते बन्नि माडो विधान मत्ते अदक्के बेकागिरुवंत सामग्रिगळन्नु नोडिकोळ्ळोण ಸುಮಾರು 2 ಕಪ್ ಆಗುವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ 1 ಕಪ್ ಗೋಧಿ ಹಿಟ್ಟು ಬೇಕಾದರೆ ಇದನ್ನು ಸ್ಕಿಪ್ ಮಾಡಿಕೊಂಡು ನೀವು ಬರೀ ಮೈದಾ ಹಿಟ್ಟು ಕೂಡ ಉಪಯೋಗಿಸ್ಕೋಬೋದು ಮತ್ತು 1 ಬಟ್ಟಲ್ ಆಗುವಷ್ಟು ಬಟಾಣಿನ ನಾನು ರಾತ್ರಿ ಇಡೀ ನೆನೆಸಿದ್ದೀನಿ ಅಥವಾ 8 ಗಂಟೆಗಳ ಕಾಲನಾದರೂ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಇದರ ಬದಲು ನಿಮ್ಮ ಹತ್ರ ಹಸಿ ಬಟಾಣಿ ಇದ್ದರೆ ಅದನ್ನು ಕೂಡ ಉಪಯೋಗಿಸಿ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಮಸಾಲಾ ನೋಡ್ಕೊಳ್ಳೋಣ ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನ್ ಆಗುವಷ್ಟಿದೆ ನೋಡಿ ಮತ್ತು ಗರಂ ಮಸಾಲಾ 1/2 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ 1/2 ಟೇಬಲ್ ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಅರಿಶಿನ ಕಾಲ್ ಟೇಬಲ್ ಸ್ಪೂನ್ ಚಾಟ್ ಮಸಾಲಾ 1/2 ಟೇಬಲ್ ಸ್ಪೂನ್ ಚಾಟ್ ಮಸಾಲಾ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಆಮ್ಚೂರ್ ಪೌಡರ್ ಕೂಡ ಯೂಸ್ ಮಾಡಬಹುದು ಆಪ್ಷನಲ್ಲು ಅದು ಇಲ್ಲಾಂದರೆ ನಿಂಬೆಹಣ್ಣು ಉಪಯೋಗಿಸಿ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಸರಿಸುಮಾರು 6 ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಕೊಂಡಿದ್ದೀನಿ ನೋಡ್ಬೋದು ಮತ್ತು 1 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡಿದ್ದೀನಿ ಮೇಯ್ನಾಗಿ ಎಣ್ಣೆ ಬೇಕು ಡೀಪ್ ಫ್ರೈ ಮಾಡೋದಕ್ಕೆ ಹಾಗೆಯೇ ಮೈದಾ ಹಿಟ್ಟು 1-2 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ಮೊದಲಿಗೆ ನಾನು ತೊಗೊಂಡಿರುವಂಥ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡನ್ನೂ ಹಾಕೋತಾ ಇದ್ದೀನಿ ನೋಡಿ ಇದಕ್ಕೆ ಮೈದಾ ಉಪಯೋಗಿಸಿದ್ರೆ ಸಾಕಾಗುತ್ತೆ ಆದರೆ ಗೋಧಿ ಸ್ವಲ್ಪ ಇರಲಿ ಅಂತ ನಾನು ಉಪಯೋಗಿಸಿದ್ದೀನಿ ಏನಕ್ಕಂದರೆ ಮೈದಾ ಜಾಸ್ತಿ ತಿನ್ನಬಾರ್ದು ಅನ್ನೋ ಕಾರಣಕ್ಕೆ ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ಇವಾಗ ಹಾಗಾಗಿ ಈ ಥರ ಎರಡನ್ನೂ ಮಿಕ್ಸ್ ಮಾಡಿ ತಗೋತಾ ಇದ್ದೀನಿ ನೀವು ಕಂಪ್ಲೀಟ್ ಮೈದಾದಲ್ಲೇ ಮಾಡ್ತೀನಿ ಅಂದರೆ ತಗೋಬೋದು ಈಗ ಇದಕ್ಕೆ 1-2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಹಾಗೆ ಡ್ರೈ ಮಿಕ್ಸ್ ಮಾಡಬೇಕು ಇದಿಷ್ಟನ್ನು ಗೋಧಿ ಹಿಟ್ಟು ಮೈದಾ ಹಿಟ್ಟು ಉಪ್ಪು ಮತ್ತು ಎಣ್ಣೆ ಇದಿಷ್ಟನ್ನು ಮಿಕ್ಸ್ ಮಾಡೋಣ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚಪಾತಿನ ಹಿಟ್ಟಿನ ಹದಕ್ಕೆ ಕಲಸಬೇಕಾಗುತ್ತೆ ತುಂಬ ಗಟ್ಟಿನೂ ಬೇಡ ತುಂಬ ಸಾಫ್ಟಾಗೂ ಬೇಡ ಚಪಾತಿ ಹಿಟ್ಟಿನ ಹದಕ್ಕಿದ್ರೆ ಸಾಕಾಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಒಂದೇ ಸಾರಿ ಹಾಕೋತಾ ಇಲ್ಲ ಇಲ್ಲ ಗಟ್ಟಿಯಾಗೋ ಚಾನ್ಸ್ ಇರುತ್ತೆ ಇಲ್ಲ ಸಾಫ್ಟ್ ತುಂಬ ಸಾಫ್ಟಾಗೋ ಚಾನ್ಸ್ ಇರುತ್ತೆ ಲಟ್ಸೋಕ್ಕೆ ಕಷ್ಟ ಆಗಬೇಕು ಆ ರೀತಿ ಹಾಗಿರಬಾರ್ದು ಒಂದು ಸ್ವಲ್ಪ ಗಟ್ಟಿಯಾದರೂ ಪರವಾಗಿಲ್ಲ ತುಂಬ ತೆಳುವಾಗಬಾರ್ದು ಅಷ್ಟೇ ನೋಡಿ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ತಾ ಇದ್ದೀನಿ ಈಗ ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಲಸ್ಕೋತೀನಿ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಕ್ರಿಸ್ಪಾಗಿ ಬರುತ್ತೆ ಹಾಗೆ ಕೈಯಲ್ಲೆಲ್ಲ ಅಂಟ್ಕೊಂಡಿರುತ್ತಲ್ಲ ಅದೆಲ್ಲ ಬಿಟ್ಟು ಹೋಗುತ್ತೆ ನೀಟಾಗಿ ಒಂದು ರೌಂಡ್ ಶೇಪಿಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ 1-2-3 ಟೇಬಲ್ ಸ್ಪೂನ್ ಕೊನೆಯಲ್ಲಿ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನಾವು ತೋರಿಸ್ತಾ ಇದ್ದೀವಲ್ಲ ಆ ರೀತಿ ನೋಡಿ ಈಗ ಆಲ್ಮೋಸ್ಟ್ ಕಲಸಿದ್ದಾಗಿದೆ ಇದನ್ನು 1-2 ನಿಮಿಷಗಳ ಕಾಲ ಚೆನ್ನಾಗಿ ನಾದೋಣ ಹೀಗೆ ಮಾಡಿಬಿಟ್ಟು ಇದನ್ನು ಸರಿಸುಮಾರು ಏನಿಲ್ಲ ಅಂದರೂ 1 ಅವರ್ ಆದ್ರೂ ನೆನೆಯಕ್ಕೆ ಬಿಟ್ಬಿಡಬೇಕು ಆವಾಗಲೇ ಇದು ಚೆನ್ನಾಗಾಗೋದು 1 ಗಂಟೆ 2 ಗಂಟೆ ಎಲ್ಲ ಚೆನ್ನಾಗಿ ಬಿಟ್ಟರೆ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಬಿಟ್ಬಿಡೋಣ ಏಕೆಂದರೆ ಅದು ಡ್ರೈ ಆಗಬಾರ್ದು ಎಣ್ಣೆಯಿಂದ ಗ್ರೀಸ್ ಮಾಡಿದ್ದೀವಿ ಈಗ ನಾವು ನೆನೆಸಿಟ್ಕೊಂಡಿರುವಂಥ ಬಟಾಣಿನ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಆ ಕುಕ್ಕರ್ ಏನಿದೆ ನೀರೆಷ್ಟು ಹಾಕಬೇಕು ಅಂದರೆ ಬಟಾಣಿ ಮುಳುಗೋ ಅಷ್ಟು ಹಾಕಿದ್ರೆ ಸಾಕು ಏಕೆಂದರೆ 2-3 ಬಾರಿ ಅಷ್ಟೇ ನಾವು ಕೂಗಿಸ್ಕೊಳ್ಳೋದು ಜಾಸ್ತಿ ಕೂಗಿಸಲ್ಲ ಏಕೆಂದರೆ ಮತ್ತೆ ಫ್ರೈ ಮಾಡಬೇಕಾದ್ರೆ ಅಲ್ಲೊಂದು ಸ್ವಲ್ಪ ಬೇಯಿಸೋದಿರುತ್ತೆ ಆ ಕಾರಣಕ್ಕೆ 2 ಅಥವಾ 3 ವಿಜಲ್ ಬಂದರೆ ಸಾಕಾಗುತ್ತೆ ನೋಡಿ ಈಗ ರೆಡಿಯಾಗಿದೆ ಕುಕ್ಕರು ಇದನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ನೋಡಿ ಅದು ವಿಷಲ್ ಬರುತ್ತಿವಾಗ ನೋಡಿ 2 ವಿಷಲ್ ಆಯಿತು ಈಗ ಸ್ಟವ್ ಆಫ್ ಮಾಡೋಣ ಇದು ಕಂಪ್ಲೀಟ್ ಕೂಲ್ ಆಗಕ್ಕೆ ಬಿಟ್ಬಿಡೋಣ ನೋಡಿ ಕಂಪ್ಲೀಟ್ ಕೂಲ್ ಆಯಿತು ಅಂದರೆ ಬಿಸಿ ಇದೆ ಪ್ರೆಷರ್ ಹೋಗಿದೆ ಒಳಗೆ ತುಂಬ ಬಿಸಿ ಇದೆ ಈಗ ನೀರು ಮತ್ತು ಬಟಾಣಿನ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ಈಗ ಇನ್ನೊಂದು ಕಡೆ ನಾನು ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಅದಕ್ಕೆ ನಾವು ತೊಗೊಂಡಿರುವಂಥ ಸ್ವಲ್ಪ ಎಣ್ಣೆ ಒಂದು 5-6 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನೋಡಬಹುದು ಡೀಪ್ ಫ್ರೈಗೆ ಎಕ್ಸ್ಟ್ರಾ ಬೇರೆ ಎಣ್ಣೆ ಇದು ಫ್ರೈ ಮಾಡೋದಕ್ಕೆ ಬೇರೆ ಎಣ್ಣೆ ನಾವು ಮಸಾಲ ರೆಡಿ ಮಾಡಬೇಕಲ್ವಾ ಈರುಳ್ಳಿದು ಸಮೋಸಾಗೆ ಅದಕ್ಕೋಸ್ಕರ ಹಾಕೋತಾ ಇರೋದು ಈಗ ಇದಕ್ಕೆ ನಾನು ಜೀರಿಗೆನ ಸೇರಿಸ್ತೀನಿ ನಾನು ಸಾಮಾನುಗಳನ್ನು ಹೇಳಬೇಕಾದ್ರೆ ಜೀರಿಗೆ ಹೇಳೋದು ಮರ್ತಿದ್ದೆ ಅದಕ್ಕಾಗಿ ಸಾಮಾನು ಜೊತೆ ಜೀರಿಗೆ ಒಂದು ಸೇರಿಸ್ಕೊಳ್ಳಿ ಈಗ ಎಣ್ಣೆ ಕಾಯ್ದಮೇಲೆ ಜೀರಿಗೆ ಹಾಕಿದ್ದೀನಿ ಕಡಿಮೆ ಉರಿನಲ್ಲಿ ಸಿಡಿಸ್ಕೊಂಡು ಆದಮೇಲೆ ನಾವು ತೊಗೊಂಡಿರುವಂಥ ಅಷ್ಟು ಈರುಳ್ಳಿಗಳನ್ನ
ಹಾಕ್ಕೊಂಡ್ಬಿಡೋಣ. ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನು ಉದ್ದಕ್ಕೆ ಹೆಚ್ಚಬೇಕು ಅಂತೇನಿಲ್ಲ, ನೀವು ಬೋಂಡಾಗೆಲ್ಲ ಮಾಡ್ತೀವಲ್ಲ ಆ ರೀತಿ ಕೂಡ ಹೆಚ್ಚಬೋದು. ನಾವು ಹೀಗೆ ಹೆಚ್ಚಿದ್ದೀವಿ ಅಷ್ಟೇ. ಈಗ ಇದನ್ನೆಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡೋಣ. ನಾನು ಇದನ್ನು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡೇ ಮಾಡ್ತಾಯಿದ್ದೀನಿ, ಅಥವಾ ಮೀಡಿಯಂ ಫ್ಲೇಮ್ ಆದರೂ ಸರಿಯೇ, ತುಂಬ ಸಿಮ್ಮಲ್ಲಿಡೋ ಅಗತ್ಯ ಇರೋದಿಲ್ಲ. ನೋಡಿ, ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಹಾಗೆಯೇ ಎಲ್ಲಿ ತನಕ ಫ್ರೈ ಮಾಡಬೇಕು ಅಂದರೆ ತುಂಬ ಸೀದ್ ಹೋಗಬಾರ್ದು ಅಥವಾ ತುಂಬ ಬೆಂದಿರಬಾರ್ದು, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುತ್ತೆ ಈರುಳ್ಳಿ, ಅಲ್ಲಿ ತನಕ ಬೇಯಿಸಿದ್ರೆ ಸಾಕಾಗುತ್ತೆ. ನೋಡಿ, ತೋರಿಸ್ತೀನಿ ನಾನು ಇವಾಗ. ನೋಡಿ, ಕಲರಲ್ಲಿ ವ್ಯತ್ಯಾಸ ಗೊತ್ತಾಗ್ತಾ ಇದೆಯಲ್ಲ, ಇಷ್ಟು ಇದ್ದರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ನಾವು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ವಲ್ಲ, ನೀರನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬಟಾಣಿನ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಬಟಾಣಿ ಮಾತ್ರ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಯಾವುದೇ ಸಮೋಸ ಮಾಡಿದರೂ ಕೂಡ ಅದಕ್ಕೆ ಬಟಾಣಿ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಇದಾದಮೇಲೆ ಇದಕ್ಕೆ ನಾನು ತಗೊಂಡಿದ್ದೀನಲ್ಲ ಮಸಾಲೆ, ಅದಷ್ಟನ್ನು ಹಾಕೋತಾ ಇದ್ದೀನಿ. ಇದೇನು ಮನೆಯಲ್ಲೇ ಇರೋಂಥದ್ದಾಗಿರೋದ್ರಿಂದ ಆರಾಮಾಗಿ ಸಿಗುತ್ತೆ, ನೋಡಬಹುದು. ಇದನ್ನು ಮಿಕ್ಸ್ ಮಾಡ್ತಾ ನೀಟಾಗಿ ಹಾಗೆ ಒಂದು 3-4 ನಿಮಿಷ ಚೆನ್ನಾಗಿ ಬೇಯಿಸೋಣ. ನೋಡಿ, ಕಲರು ಎಲ್ಲ ಕಡೆ, ಅರಿಶಿನ ಹಾಕಿದ್ದೀವಲ್ಲ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ಡಾಗಿ ಚೆನ್ನಾಗಿ ಬೇಯಬೇಕು. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಈರುಳ್ಳಿ ಒಳ್ಳೆಯದಲ್ವಾ, ಹಾಗೆಯೇ ರುಚಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ಗೆ ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ನೀವು ಹೊರಗಡೆ ತೊಗೊಂಡಷ್ಟೇ ಟೇಸ್ಟು ಇದರಲ್ಲೂ ಕೂಡ ಇದ್ದೇ ಇರುತ್ತೆ. ನೀವು ಒಂದ್ಸರಿ ಮಾಡಿ ಖಂಡಿತ ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ. ಏನು ಡಿಫ್ರೆನ್ಸ್ ಅಂತ ಅಂದರೆ, ನೋಡಿ ಈಗ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ, ಮಿಕ್ಸ್ ಮಾಡೋಣ ಇದನ್ನು ನೀಟಾಗಿ. ಡಿಫ್ರೆನ್ಸ್ ಇಷ್ಟೇ, ನಾನು ಖಾರ ಕಡಿಮೆ ಮಾಡಿದ್ದೀನಿ ಮಕ್ಕಳನ್ನು ಮೈಂಡಲ್ಲಿ ಇಟ್ಕೊಂಡು ಅಷ್ಟೇ, ಅದು ಬಿಟ್ಟು ಇನ್ನೇನೂ ಇಲ್ಲ. ನಿಮಗೆ ಇನ್ನೂ ಒದಗಬೇಕು ಅಂತ ಅನಿಸಿದ್ರೆ ಇದಕ್ಕೆ ಆಲೂಗಡ್ಡೆನ ಸೇರಿಸ್ಕೋಬೋದು, ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಸೇರಿಸ್ಕೋಬೋದು. ನಾನು ಕಂಪ್ಲೀಟಾಗಿ ಈರುಳ್ಳಿನಲ್ಲೇ ಇರಲಿ, ಅದು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ದಾಯಿತು. ಈಗ ಇದು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಕಂಪ್ಲೀಟ್ ಕೂಲಾಗಕ್ಕೆ ಬಿಟ್ಬಿಡೋಣ. ಈಗ ಇನ್ನೊಂದು ಕಡೆ ನೋಡಿ, ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಲ್ಲ, ಅದನ್ನು ಇನ್ನೊಂದು ಬಟ್ಟಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನೇ ಯಾಕೆ ಅಂದರೆ ಇದನ್ನು ಗಮ್ಮಾಗಿ ಯೂಸ್ ಮಾಡ್ತೀವಿ ನಾವು. ನೋಡಿ, ನೋಡ್ಕೊಂಡು ಹಾಕ್ಕೋಬೇಕು, ತುಂಬ ತೆಳು ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಬೇಡ, ಒಂದು ನೋಡಿಕೊಂಡು ಹಾಕ್ಕೊಳ್ಳಿ. ಒಂದು ಫೆವಿಕಾಲ್ ಎಲ್ಲ ಬರುತ್ತೆ ನೋಡಿ, ಆ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಸಾಕಾಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಒಂದು ಸಪ್ರೇಟಾಗಿ ಎತ್ತಿಟ್ಕೊಂಡಿರೋಣ ಮಿಕ್ಸ್ ಮಾಡಿಬಿಟ್ಟು. ನೋಡಿ, ತೋರಿಸ್ತೀನಿ ನೋಡಿ, ಇಷ್ಟಿದ್ರೆ ಸಾಕು, ತುಂಬ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಬೇಡ. ಇವಾಗ 1 ಅವರ್ ಆಗಿತ್ತು ನೋಡಿ, ನಾವು ಮೈದಾ ಹಿಟ್ಟು ಕಲಸಿಟ್ಟು ಅದನ್ನು ನೋಡೋಣ. ನೋಡಿ, ಸ್ವಲ್ಪ ಚೆನ್ನಾಗಾಗಿದೆ ಸಾಫ್ಟಾಗಿ. ಮತ್ತೆ ಇದನ್ನು 1-2 ನಿಮಿಷಗಳ ಕಾಲ ಚೆನ್ನಾಗಿ ನಾದೋಣ. ಇದರಲ್ಲಿ ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಿಟ್ಟನ್ನು ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡ್ಬಿಡೋಣ. ನೋಡಿ, ತೋರಿಸ್ತಾ ಇದ್ದೀನಿ, ಒಂದು ಈ ರೀತಿ ತಗೊಳ್ಳೋಣ. ನೋಡಿ, ಹೀಗೆ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳೋಣ. ಚಿಕ್ಕ ಚಿಕ್ಕದಾದರೆ ಸಾಕು, ಏಕೆಂದರೆ ನಾನು ಇಲ್ಲಿ ತೋರಿಸೋ ರೀತಿ ನೋಡ್ಕೊಳ್ಳಿ, ಏಕೆಂದರೆ ಬೇರೆ ಬೇರೆ ರೀತಿಯಲ್ಲಿ ಸಮೋಸಗಳನ್ನು ಮಾಡ್ತೀವಿ. ಇವತ್ತು ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬಿಗಿನರ್ಸ್ಗೂ ಅನುಕೂಲ ಆಗಬೇಕು ಆ ರೀತಿ ಹೇಳ್ಕೊಡ್ತೀನಿ. ಈ ಥರ ಸಣ್ಣ ಸಣ್ಣದಾಗಿ ಮಾಡಿಟ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 3 ಉಂಡೆಗಳನ್ನು ತೊಗೊಂಡಿದ್ದೀನಿ, ನೀವು ಬೇಕಂದರೆ 4, 5, 6 ಈ ಥರ ಹೆಚ್ಚಾಗಿ ಕೂಡ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ನೋಡಿ, ಮೈದಾ ಹಿಟ್ಟಿದೆಯಲ್ಲ ಅದಕ್ಕೆ ಈ ಥರ ಸುತ್ತನೂ ಮೈದಾ ಹಿಟ್ಟು ಹಾಕ್ಕೊಂಡು ಇಟ್ಕೋತಾ ಇದ್ದೀನಿ. ಒಂದೊಂದೇ ಸ್ವಲ್ಪ ಸ್ವಲ್ಪ ಲಟ್ಸೋಣ, ಸ್ವಲ್ಪ ಡಸ್ಟ್ ಮಾಡಿಕೊಂಡು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಲಟ್ಸೋಣ ಮೊದಲಿಗೆ. ಯಾಕೆ ಈ ಮೆಥಡ್ ಮಾಡಬೇಕು ಅಂದರೆ ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ಮಾಡಿದ್ರೆ ಸಮೋಸ ಎಲ್ಲೂ ಬಿಟ್ಟು ಹೋಗಲ್ಲ, ಮತ್ತು ಪರ್ಫೆಕ್ಷನ್ಗೆ ಇದು ಒಂದು, ಆಮೇಲೆ ತುಂಬ ಕ್ರಿಸ್ಪಾಗಿರುತ್ತೆ. ಆ ಕಾರಣಕ್ಕೆ ಈ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ. ಈಗ ಮಾಡ್ತಾ ಇದ್ದೀನಿ ನೋಡಿ, ಆ ಥರ 3 ಚಪಾತಿ ಹಿಟ್ಟಿದೆಯಲ್ಲ ಅಂದರೆ ಮೈದಾ ಹಿಟ್ಟು, ಅದನ್ನು ಲಟ್ಟಿಸ್ಕೋತೀನಿ. ನೋಡಿ, 3 ಇಟ್ಕೊಂಡು ನೋಡಿ, ತುಂಬ ದೊಡ್ಡ ದೊಡ್ಡದಲ್ಲ, ಸ್ವಲ್ಪ ಒಂದು ಮೀಡಿಯಮ್ ಆಗಿ ನಾನು ತೋರಿಸಿದ್ದೀನಿ ನೋಡಿ. ಕೈ ಮೇಲೆ ಹಾಕ್ಕೊಂಡ್ರೆ ಇಷ್ಟಿದೆಯಲ್ಲ, ಮತ್ತು ಅದರ ದಪ್ಪ ನೋಡಿ ಎಷ್ಟು ದಪ್ಪ ಇದೆ ಅಂತ, ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ. ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಹೀಗೇ ಇನ್ನು ಮಿಕ್ಕಿದ 2 ಉಂಡೆ ಇದೆಯಲ್ಲ ಅದನ್ನು ಕೂಡ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಲಟ್ಟಿಸ್ಕೊಂಡು ಮಾಡಿಟ್ಕೊಳ್ಳೋಣ. ನೋಡಿ, ಈ ಲಟ್ಟಿಸಿದ್ದಾಯ್ತಲ್ಲ. ಇವಾಗ ಈ ಇದ್ರ ಮೇಲೆ ನಾನು ಎಣ್ಣೆ, 1 ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡಿ, ಲಟ್ಟಿಸಿದ್ದೀನಲ್ಲ ಅದ್ರ ಮೇಲೆ 1 ಸ್ಪೂನ್ ಎಣ್ಣೆ ಹೀಗೆ ಹಾಕೋಣ. ಇದನ್ನು ನೀಟಾಗಿ ಕೈಯಿಂದ, ಅಥವಾ ಬ್ರಷ್ ಇದ್ದರೆ ಬ್ರಷ್ ಕೂಡ ಯೂಸ್ ಮಾಡ್ಕೊಳ್ಳಿ, ಅಥವಾ ಕೈಯಿಂದ ಮಾಡಿದ್ರೂ ಸರಿಯೇ, ಯಾವುದಾದ್ರೂ ಸರಿ.
ಸುತ್ತ ಅಂದರೆ ಅದ್ರ ಪೂರ್ತಿ ಎಣ್ಣೆ ಸ್ಪ್ರೆಡ್ ಆಗಬೇಕು. ಆ ರೀತಿ ಮಾಡಿ ಮತ್ತೆ ಮೈದಾ ಹಿಟ್ಟಿಂದ ಸ್ವಲ್ಪ ಡಸ್ಟ್ ಮಾಡಿ ಹೀಗೆ ನೋಡಿ ಚಪಾತಿ ಮಾಡಬೇಕಾದ್ರೂ ಈ ಮೆಥಡಲ್ಲಿ ಮಾಡ್ಬೋದು, ಪದ್ರ ಪದ್ರವಾಗಿ ಚಪಾತಿ ಬರುತ್ತೆ. ಈಗ ಇದ್ರ ಮೇಲೆ ನಾವು ಲಟ್ಟಿಸಿಟ್ಕೊಂಡಿದ್ದೀವಲ್ಲ ಇನ್ನೊಂದು ಚಪಾತಿ, ಅದನ್ನು ಇಡೋಣ. ಮೈದಾದು ಲಟ್ಟಿಸ್ಕೊಂಡಿಟ್ಟಿದ್ದೀವಲ್ಲ ಅದನ್ನು ಇಡೋಣ ನೋಡಿ ಇಷ್ಟೇ. ಈಗ ಅದರ ಮೇಲೆ ಮತ್ತೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ನೋಡಿ. ಮುಂಚೆ ಮಾಡಿದ್ನಲ್ಲ ಅದೇ ಥರ ಮಾಡಿಬಿಟ್ಟು ಫುಲ್ಲು ಸ್ಪ್ರೆಡ್ ಮಾಡಬೇಕು. ಅದರ ಪೂರ್ತಿ ಸ್ಪ್ರೆಡ್ ಮಾಡಿ ಮತ್ತೆ ಮೈದಾಯಿಂದ ಡಸ್ಟ್ ಮಾಡಬೇಕಾಗುತ್ತೆ ಅದ್ರ ಪೂರ್ತಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ನಿಧಾನವಾಗಿ ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಏನಕ್ಕಂದರೆ ಈ ಥರ ಮಾಡಿದಾಗ ನಾವು ಎಣ್ಣೆಗೆ ಹಾಕಿದಾಗ ಬಿಟ್ಟು ಹೋಗೋ ಚಾನ್ಸ್ ಇರೋಲ್ಲ, ಎಣ್ಣೆ ಕುಡಿಯಲ್ಲ ಅದು, ಒಳಗಡೆ ಎಣ್ಣೆ ಹೋಗಲ್ಲ. ಈ ಪ್ರೊಸೀಜರ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ, ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ. ನೀವು ಡೈರೆಕ್ಟಾಗಿ ಏನಾದರೂ ಮಾಡಿದ್ರೆ ಬರುತ್ತೆ ಸಮೋಸ ಇಲ್ಲ ಅಂತಲ್ಲ, ಅದು ಬೇರೆ ರೀತಿಯೇ ಬರುತ್ತೆ, ಈ ಟೇಸ್ಟ್ ಬರೋದಿಲ್ಲ. ಹಾಗಾಗಿ ನಾನು ಎರಡೂ ರೀತಿ ಮಾಡಿದ್ದೀನಿ ನೋಡಿ. ಮೂರು ಪದರ ಇದೆ ನೋಡ್ಬೋದಲ್ವಾ. ಈಗ ಸ್ಟವ್ ಮೇಲೆ ಒಂದು ತವಾನ ಇಟ್ಟು ಬಿಸಿ ಮಾಡೋಕ್ಕಿಡೋಣ. ಇದು ರೆಡಿ ಇದೆ ಇವಾಗ. ಈಗ ಇದು ತೊಗೊಳ್ಳೋಣ, ನಾನು ಆಲ್ರೆಡಿ ಇಟ್ಟಿದ್ದೀನಿ ನೋಡಿ. ತೊಗೊಂಡು ತವಾ ಮೇಲೆ ಹಾಕ್ತಾಯಿದ್ದೀನಿ. ತುಂಬ ಬೇಯಿಸ್ಬೇಕು ಅಂತೇನಿಲ್ಲ, ಒಂದು 30 ಸೆಕೆಂಡ್ಸು ಅದು ಬಿಟ್ಟು ಬರುವಷ್ಟು ಆದರೆ ಸಾಕಾಗುತ್ತೆ. ಶೇಪಿಗೋಸ್ಕರ ಮೇಯ್ನಾಗಿ ಮಾಡೋದು ಇದನ್ನು, ಈ ಪ್ರೊಸೀಜರ್ ಏನಕ್ಕೆ ಅಂದರೆ ಶೇಪು ಮತ್ತು ಕ್ರಿಸ್ಪ್ ಆಗುತ್ತೆ ಮತ್ತು ಫೇಲ್ಯೂರ್ ಆಗಲ್ಲ. ಸಮೋಸ ಫೇಲ್ಯೂರ್ ಆಗೋ ಚಾನ್ಸ್ ಇಲ್ಲ ನೋಡಿ, ಬಂದಿದೆ ಅಲ್ಲ, ನೋಡ್ತಾ ಇದ್ದೀರಲ್ಲ, ಒಂದು ಲೇಯರು ಆಲ್ರೆಡಿ ಬಿಟ್ಕೋತಾ ಇದೆ. ಈ ರೀತಿ ಮಾಡಿದಾಗ ಆ ಲೇಯರ್ನ ತೆಗೆದು ತೆಗೆದು ಇಟ್ಕೋಬೋದು. ಹಾಗಾಗಿ ನೀವು, ನಾನು ಮೂರೇ ಪದರ ತೋರಿಸಿದ್ದೀನಿ, ನೀವು ಬೇಕಾದ್ರೆ 5, 6, 7, 8 ಹೀಗೆ ಮಾಡ್ಕೋಬೋದು ನೋಡಿ. ಎರಡೂ ಕಡೆ ಬೇಯಿಸೋಣ. ಇದು ಬಂದಿದೆ ನೋಡಿ, ಆಗಿದೆ, ಇದನ್ನು ತೆಕ್ಕೊಂಬಿಡೋಣ ನೋಡಿ. ಈ ರೀತಿ ಬರಬೇಕು. ನೆಕ್ಸ್ಟು ಮತ್ತಿನ್ನೊಂದು ತೆಗಿತಾ ಇದ್ದೀನಿ ನೋಡಿ, ಮತ್ತಿನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡಿ, ಮತ್ತಿನ್ನೊಂದಿರುತ್ತೆ ನೋಡಿ, ಅದನ್ನು ತೆಗೆಯೋಣ ನೋಡಿ. ಹೀಗೆ ಒಂದು ಕಡೆ ಮಕ್ಚಿ ಹಾಕಿ ಇನ್ನೊಂದು ತೆಗಿಬೇಕು. ನೀವು ಇನ್ನೂ 4-5 ಪದರ ಇದ್ದರೆ ಮತ್ತೆ ಮಕ್ಚಿ ಹಾಕಿ ತೆಗೀರಿ, ಮಕ್ಚಿ ಹಾಕಿ ತೆಗೀರಿ. ಈ ರೀತಿ ಮಾಡ್ಕೊಳ್ಳಿ ನೋಡಿ. ಈಗ ಇದೊಂದು ಲಾಸ್ಟ್ ಉಳ್ಕೊತ್ತು. ಈಗ ಮೂರು ರೆಡಿ ಆಗಿದೆ ನೋಡಿ. ಇಲ್ಲಿ ಈ ರೀತಿ ರೆಡಿ ಮಾಡ್ಕೋಬೇಕು. ಈ ರೀತಿ ರೆಡಿ ಮಾಡಿದಾಗ ನಮಗೆ ಪರ್ಫೆಕ್ಟಾಗಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈಗ ನೋಡಿ, ಒಂದು ತೊಗೊಂಡಿದ್ದೀನಿ. ಈ ಒಂದಕ್ಕೆ ನಾವು ಈಗ ಆಲ್ರೆಡಿ ತಣ್ಣಗಾಗಿದೆಯಲ್ಲ ಈರುಳ್ಳಿ ಮಿಕ್ಸ್ಚರ್, ಅದು ರೆಡಿ ಇದೆ ನೋಡಿ. ಬಟಾಣಿ ಈರುಳ್ಳಿ ಇದೆಲ್ಲ ಫ್ರೈ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕೋಣ. ಒಂದು ಪೂರ್ತಿ ತುಂಬ ದೊಡ್ಡ ದೊಡ್ಡದು ಮಾಡಿಲ್ಲ ನೋಡಿ, ಅದಕ್ಕಾಗಿ ಚಪಾತಿ ಚಿಕ್ಕದಾಗಿ ಮಾಡಿದ್ದೀನಿ. ಇದಕ್ಕೆ ಸುತ್ತನೂ ಮೈದಾ ಹಿಟ್ಟು ನಾವು ಗಮ್ ಥರ ಯೂಸ್ ಮಾಡ್ತೀವಿ ಅಂತ ಆಗಲೇ ಹೇಳಿದೆ, ಅದನ್ನು ಕಂಪ್ಲೀಟಾಗಿ ಹಾಕೋಣ. ಸೈಡಲ್ಲಿ ಮಾತ್ರ ನೀಟಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿ ಅದು ಅಂಟ್ಕೋಬೇಕು. ಏಕೆಂದರೆ ಎಣ್ಣೆಗೆ ಹಾಕಿದಾಗ ಒಡೆದೋಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಮೈದಾನ ಹಾಕೋದು. ಬೇರೆ ಬೇರೆ ಶೇಪ್ಗಳಲ್ಲಿ ಮಾಡ್ಬೋದು, ಇದು ಈಸಿ ಮೆಥಡ್, ಎಲ್ಲದಕ್ಕಿಂತ ಈಸಿ. ಹಾಗಾಗಿ ನಾನು ಇದು ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಬೇರೆ ಬೇರೆ ಸಮೋಸ ಮಾಡಬೇಕಾದ್ರೆ ತೋರಿಸ್ತೀನಿ ನೋಡಿ. ಇವಾಗ ಇದನ್ನು ಹೇಗೆ ಫೋಲ್ಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಹೇಗೆ ಮಡಿಸೋದು ಅಂತ. ಒಂದು ಸೈಡು ಯಾವ ಸೈಡಾದರೂ ತೊಗೊಳ್ಳಿ ನೋಡಿ, ಹೀಗೆ ಫೋಲ್ಡ್ ಮಾಡಿ ಇಟ್ಕೊಳ್ಳಿ, ಒಂದು ಎರಡು ಫಿಂಗರಿಂದ ಇಟ್ಕೊಂಡು. ಇನ್ನೊಂದು ನೋಡಿ, ತೋರಿಸ್ತಾ ಇದ್ದೀನಲ್ಲ ಹಾಗೆ. ಯೂಶ್ವಲಿ ಸಮೋಸ ಎಲ್ಲ ಟ್ರಯಾಂಗಲ್ ಶೇಪಲ್ಲೇ ಇರುತ್ತೆ, ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಬರೋ ಥರನೇ ಮಾಡೋಣ ನೋಡಿ. ಈ ಥರ ನೀಟಾಗಿ ಆ ತುದಿನಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಆ ಕಡೆಯಿಂದ ಹೀಗೆ ಮಾಡಿದ್ರೆ ಸಿಂಪಲ್ಲಾಗಿ ರೆಡಿ ಆಗೋಯಿತು. ಕಟ್ ಮಾಡಬೇಕು ಅಂತ ಏನೂ ಇಲ್ಲ, ಮತ್ತು ಮೈದಾ ಹಿಟ್ಟು ವೇಸ್ಟ್ ಆಗಲ್ಲ. ಇಲ್ಲಿ ಕಂಪ್ಲೀಟಾಗಿ ಒಂದು ದೊಡ್ಡದಾಗಿರುವಂಥ ನೋಡಿ, ಇದು ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಬೋದು, ಎಷ್ಟು ಚಿಕ್ಕದು ಬೇಕಾದರೂ ಕೂಡ ಮಾಡಬಹುದು, ನಿಮ್ಮ ಮೇಲೆ ಡಿಪೆಂಡು. ನೀವು ಚಪಾತಿ ಎಷ್ಟು ದೊಡ್ಡದಾಗಿ ಲಟ್ಟಿಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಮಾಡ್ಕೊಳ್ಳಿ, ಇದು ಈಸಿಯೆಸ್ಟ್ ಮೆಥಡ್ ಅಂತ ನನ್ನ ಭಾವನೆ. ಹಾಗಾಗಿ ಇದನ್ನು ಹೇಳ್ಕೊಟ್ಟಿದ್ದೀನಿ ಬಿಗಿನಿಂಗಲ್ಲಿ ನೋಡಿ, ಎಷ್ಟು ಈಸಿಯಾಗಿ ರೆಡಿಯಾಗಿದೆ, ಟ್ರಯಾಂಗಲ್ ಶೇಪಲ್ಲೇ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಈಗ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇದೇ ರೀತಿ ನಾನು ಇನ್ನೊಂದು ತೋರಿಸ್ಕೊಡ್ತೀನಿ ನೋಡಿ, ಫಾಸ್ಟಾಗಿ ನೋಡಿ. ಒಂದು ಚಿಕ್ಕದು ಚಪಾತಿ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ಪೂನ್ ಅಥವಾ 1.5 ಸ್ಪೂನು, ತುಂಬಾ ಹಾಕ್ಕೋಬಾರ್ದು, ಯಾಕೆಂದರೆ ಅದು ಓವರ್ ಆಗಬಾರ್ದಲ್ವಾ. ಆ ನೀವು ಎಷ್ಟು ದೊಡ್ಡದಾಗಿ ಲಟ್ಟಿಸಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಅದನ್ನು ಈರುಳ್ಳಿ ಇದು ಮಿಕ್ಸ್ಚರ್ ಇಡಬೇಕು ಅನ್ನೋದು ಇಂಪಾರ್ಟೆಂಟು. ಈಗ ಮತ್ತೆ ಅದೇ ಥರ ಸುತ್ತ ಮೈದಾ ಹಿಟ್ಟಿದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ. ಸುತ್ತ ಹಾಕ್ಕೊಳ್ಳಿ, ಅದರಲ್ಲಿ ಏನೂ ಕೊರತೆ ಮಾಡೋಕ್ಕೆ ಹೋಗಬೇಡಿ, ಬಿಟ್ಟು ಹೋಗಬಾರ್ದಲ್ವ ಮೇಯ್ನಾಗಿ. ಈಗ ನಿಧಾನವಾಗಿ, ಅವಸರ ಮಾಡ್ಕೋಬಾರ್ದು ಮಾಡುವಾಗ, ನಿಧಾನವಾಗಿ ಈ ರೀತಿ ನಾನು ಮಡಿಸ್ತಾ ಇದ್ದೀನಿ ನೋಡಿ, ಮಡಿಸಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಮಡಿಸಿ
ಒಂದು ಚಿಕ್ಕದಾಗ್ಬೋದು ಅಥವಾ ಒಂದು ದೊಡ್ಡದಾಗ್ಬೋದು, ಆದರೆ ಟೇಸ್ಟಲ್ಲಿ ಯಾವುದೇ ಥರ ವ್ಯತ್ಯಾಸ ಇರೋದಿಲ್ಲ. ಚಿಕ್ಕ ಸಮೋಸನೂ ಅದೇ ಟೇಸ್ಟು, ದೊಡ್ಡ ಸಮೋಸ ಕೂಡ ಅದೇ ಟೇಸ್ಟು. ನೋಡಿ, ಹೀಗೆ ಮಾಡಿದ್ರೆ ಆಯಿತು, ರೆಡಿ ಆಯಿತು. ಈಗ ಒಂದು ಬಾಣಲಿ ಇಟ್ಕೊಂಬಿಟ್ಟು ಅದಕ್ಕೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ನೋಡಿ, ಇದು ರೆಡಿ ಆಗ್ತಾ ಇದೆ, ಆ ಕಡೆ ಬಾಣಲಿ ಕೂಡ ರೆಡಿ ಆಗ್ತಾ ಇದೆ, ಎಣ್ಣೆನೂ ಕೂಡ ಅಲ್ಲಿ ಚೆನ್ನಾಗಿ ಕಾದಿದೆ. ಇವಾಗ ಎಣ್ಣೆಗೆ ಹಾಕೋಣ. ಹಾಕೋದಕ್ಕೂ ಮುಂಚೆ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು. ನಾನು ಆಲ್ರೆಡಿ ಮಾಡಿದ್ದೆ, ಇದರಲ್ಲಿ ನಿಮಗೆ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ. ಮಾಡಿ ಮಕ್ಕಳಿಗೆಲ್ಲ ಕೊಟ್ಟು ಈಗ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ. ಹೀಗೆ ಹಾಕಬೇಕು, ಅದ್ರ ಮುಳುಗೋ ಅಷ್ಟು ಎಣ್ಣೆ ಇದ್ದರೆ ಒಳ್ಳೆಯದು. ಸಮೋಸ ಮುಳುಗೋ ಅಷ್ಟು ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ. ಹೀಗೆ ನಿಮಗೆ ಬಾಣಲಿ ಎಷ್ಟು ದೊಡ್ಡದಿರುತ್ತೆ ಅಷ್ಟು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಹಾಕ್ಬೋದು ಅಂತ. ಮೂರು ನಾಲ್ಕು ಹಾಗೆ ಹಾಕ್ಕೋಬೇಕು. ಅಂದರೆ ಒಂದು ಸೈಡ್ ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ಟರ್ನ್ ಓವರ್ ಮಾಡಿ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ, ತಿನ್ನೋದಕ್ಕೂ ಅಷ್ಟೇ ಅದ್ಭುತವಾಗಿತ್ತು. ನೋಡಿ, ಇಷ್ಟೇ ರೆಸಿಪಿ ಇದು. ಹೇಳೋದಕ್ಕೆ ತುಂಬ ದೊಡ್ಡದಾಗಿ ಅನಿಸಿದ್ರು ನಿಮಗೆ ಮಾಡಿದಾಗ ಸಿಂಪಲಾಗಿ ರೆಡಿ ಆಗೋಯ್ತಲ್ಲ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲವುದನ್ನು ಕರೆಕ್ಟ್ ಶೇಪಲ್ಲಿದೆ. ಒಂದು ಊದ್ಕೊಳ್ಳೋದು, ಒಂದು ಸೈಡಲ್ಲಿರೋದು ಆ ಥರ ಎಲ್ಲ ಆಗಿಲ್ಲ. ಇದಕ್ಕೆ ಸಾಸ್ ಜೊತೆ ಸರ್ವ್ ಮಾಡಿದ್ದೀನಿ. ಹೀಗೊಂದು ಸರಿ ಮಾಡಿಕೊಡಿ, ಖಂಡಿತ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಹೇಗಿತ್ತು ಈರುಳ್ಳಿ ಸಮೋಸ ಅಂತ. ದಯವಿಟ್ಟು ನಿಮಗೆ ಇದು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ವಿಡಿಯೋವನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ, ಇದರಿಂದ ನನಗೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಹಾಗೆ ಮುಂದಿನ ವಿಡಿಯೋ ನಿಮಗೆ ಯಾವುದಾದ್ರೂ ಬೇಕು ಅಂತ ಅನಿಸಿದರೆ ಖಂಡಿತ ನನಗೆ ತಿಳಿಸಿ, ನಾನು ಅದನ್ನು ಮಾಡೋ ಪ್ರಯತ್ನ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.